ಇತ್ತೀಚೆಗೆ ಆ ಹಿರಿಯ ನಟಿ ತಮ್ಮ ಸ್ವಂತ ಖರ್ಚಿನಲ್ಲಿ ಗ್ರಾಮದ ಜನರಿಗೆ ಅನುಕೂಲ ಆಗಲಿ ಅಂತ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಒಂದು ನಿರ್ಮಾಣ ಮಾಡಿ ಜನರ ಮೆಚ್ಚುಗೆಗೆ ಪಾತ್ರವಾಗಿದ್ರು ಮತ್ತು ಜನರಿಗೆ ಸಹಾಯ ಆಗುವಂತಹ ಅನುಕೂಲವನ್ನ ಕೂಡ ಮಾಡಿಕೊಟ್ಟಿದ್ರು ಅದೇ ನಟಿ ಇದೀಗ ಮತ್ತೊಂದು ಮಹತ್ವದ ಕಾರ್ಯಕ್ಕೆ ಕೈ ಹಾಕಿದ್ದಾರೆ ಯಾರು ಮತ್ತು ಏನ್ ಕಾರ್ಯ ಗೊತ್ತಾ ಗೊತ್ತಾಗದು ನೋಡ್ಕೋಬರೋಣ ಹಿರಿಯ ನಟಿ ಡಾಕ್ಟರ್ ಲೀಲಾವತಿ ಅವರ ಮತ್ತೊಂದು ಮಹತ್ವದ ಕಾರ್ಯ ಪಶು ಆಸ್ಪತ್ರೆಗೆ ಗುದ್ದಲಿ ಪೂಜೆ ನೆರವೇರಿಸಿದ ಹಿರಿಯ ನಟಿ ಬೆಂಗಳೂರು ಹೊರವಲಿಯ ನೆಲಮಂಗಲ ತಾಲೂಕಿನ ಸೋಲದೇವನಹಳ್ಳಿಯ ತೋಟದ ಮನೆಯಲ್ಲಿ ಸುಮಾರು ಇಪ್ಪತ್ತೈದು ವರ್ಷದಿಂದ ಜೀವನ ನಡೆಸುತ್ತಿರುವ ಬೆಳ್ಳಿತೆರೆಯ ಹಿರಿಯ ನಟಿ ಲೀಲಾವತಿಯವರು ಇಳಿ ವಯಸ್ಸಿನಲ್ಲೂ ಗ್ರಾಮೀಣ ಪ್ರದೇಶದ ಜನರ ಸೇವೆಗೆ ತಮ್ಮ ಜೀವನ ಮುಡಿಪಾಗಿಟ್ಟಿದ್ದಾರೆ ಸ್ವಂತ ಜಮೀನು ಮಾರಿ ಬೃಹತ್ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಟ್ಟಿದ್ದ ಲೀಲಾವತಿಯವರು ಇದೀಗ ಪ್ರಾಣಿ ಪಕ್ಷಿಗಳಿಗಾಗಿ ಪಶು ಆಸ್ಪತ್ರೆ ಕಟ್ಟಲು ಮುಂದಾಗಿದ್ದಾರೆ ಗುದ್ದಲಿ ಪೂಜೆ ನೆರವೇರಿಸಿದ್ದಾರೆ ಸಂತೋಷ ಆಗ್ತಾ ಇದೆ ಆ ಪ್ರಾಣಿನೇ ನನ್ನ ಪ್ರಾಣ ಅದು ನನಗೆ ತುಂಬಾ ಆಸೆ ಆಗಿತ್ತು ಅಂತ ಮನಸ್ಸು ಮಾಡಿ ನಡೀತಾ ಇದೆ ಅಂತ ಹೇಳಿದ್ರೆ ತುಂಬಾ ಸಂತೋಷ ಆಗ್ತಾ ಇದೆ ಜಾಗ ಕೊಟ್ಟವ್ರಿಗೆನೆ ಇರ್ಲಿ ಬೇಕಾದ್ರೆ ಕೀರ್ತಿ ನನಗೆ ಕೀರ್ತಿ ಕೀರ್ತಿ ಬೇಕಾಗಿಲ್ಲ ನನಗೆ ಜನಕ್ಕೆ ಒಳ್ಳೇದಾಗೋದು ಮಾತ್ರ ಬೇಕು ಪ್ರಾಣಿಗೆ ಹಾಗೆ ಮಾಡಬೇಕು ಅದು ನನ್ನ ಮನಸ್ಸಿಗೆ ತೃಪ್ತಿ ಕೊಡುತ್ತೆ ಅಮ್ಮ ಮಗನ ಮಾಡ್ತಾನೆ ಮಗ ಮಾಡಿದ್ ಎಲ್ಲ ಶ್ರೇಯಸ್ಕರ ಮಾಡಬೇಕು ಶ್ರೇಯಸ್ಸೇ ನಡೀಬೇಕು ಇನ್ನು ತಾಯಿಯ ಆಸೆಯಂತೆ ಮಗ ವಿನೋದ್ ರಾಜ್ ಕೂಡ ಜನರ ಸೇವೆಯಲ್ಲಿ ತೊಡಗಿದ್ದಾರೆ ತಾಯಿಯ ಆಸೆಯಂತೆ ಪಶು ಆಸ್ಪತ್ರೆ ಕಟ್ಟಲು ಮುಂದಾಗಿದ್ದು ಈ ಪಶು ಆಸ್ಪತ್ರೆ ಎಲ್ಲಾ ಸೌಕರ್ಯಗಳನ್ನ ಒಳಗೊಳ್ಳಲಿದೆ ಈ ಆಸ್ಪತ್ರೆಗೆ ವೈದ್ಯರು ಹಾಗೂ ಸಿಬ್ಬಂದಿ ಒದಗಿಸಿಕೊಡುವಂತೆ ಸರ್ಕಾರಕ್ಕೆ ನಟ ವಿನೋದ್ ರಾಜ್ ಮನವಿ ಮಾಡಿದೆ ಾರೆ ಇಲ್ಲ ಅದು ಅಮ್ಮವ್ರ ಆಸೆ ಅದು ಅಮ್ಮವ್ರಿಗೆ ಮನುಷ್ಯರ ಮೇಲೆ ಅದೊಂದು ಕನಿಕರ ಮನುಷ್ಯರಿಗಿಂತ ಹೆಚ್ಚಾಗಿ ಪ್ರಾಣಿ ಮೇಲೆ ಒಂದು ಕನಿಕರ ಪ್ರಾಣಿ ಸಮಾನವಾಗಿ ಪ್ರಕೃತಿನೂ ಪ್ರೀತಿಸ್ತಾರೆ ನನ್ನ ತಾಯಿಯವರು ಅವರು ಬಾಲ್ಯದಿಂದಲೇ ಅವ್ರಿಗೆ ಪ್ರಾಣಿ ಅಂದ್ರೆ ಅವ್ರಿಗೆ ಪ್ರಾಣನೇ ಅದು ನನಗಿಂತ ಹೆಚ್ಚಾಗಿ ಪ್ರೀತಿಸ್ತಾರೆ ಪ್ರಾಣಿಗ ಮುಖ್ಯವಾಗಿ ಹೇಳಕ್ ಹೋದ್ರೆ ಮುಖ್ಯಮಂತ್ರಿಗಳು ಅವರೊಂದು ಡಾಕ್ಟ್ರು ಮತ್ತೆ ಒಂದು ಡಿ ಗ್ರೂಪ್ ಈ ಮೂಲಕ ಮುಖ್ಯಮಂತ್ರಿಗಳನ್ನ ನಿಮ್ಮ ಜವಾಬ್ದಾರಿ ಇದು ಅದನ್ನ ಕಳಕಳಿಯಿಂದ ವಿನಂತಿ ಮಾಡ್ಕೋತಾ ಇದ್ದೀನಿ ಒಟ್ಟಾರೆ ಗ್ರಾಮೀಣ ಪ್ರದೇಶದಲ್ಲಿ ಜನರ ಪರವಾಗಿ ಕೆಲಸ ಮಾಡುವ ಮೂಲಕ ತಾಯಿಗೆ ತಕ್ಕ ಮಗನಾಗಿರುವ ವಿನೋದ್ ರಾಜ್ ಎಲ್ಲರಿಗೂ ಮಾದರಿಯಾಗಿದ್ದಾರೆ ಪ್ರಕಾಶ್ ಪಬ್ಲಿಕ್ ಟಿವಿ ನೆಲಮಂಗಲ